नमस्ते बलिष्ठ भव्य भारत बंधु भाला सतोष आगे वारदा वारे जन नम यूट्यूब चानल नोड़ जन संख्य जास्ती आगता है रिपोर्ट नोड़ा भाला खुशी आगते अदलू नोड़ता बेरे 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 देश कूड़ा सो नम वास्तु विस्मय यूट्यूब चानल नोड़ता अप्रिशियेट मातर अली अली बेंगलूर रिलेटिव्स ईज वन आफ दि बेस्ट वास्तु कन्सलटेंट वै डोंट यू अप्रोच हिम ಅಂತಂತ ಹೇಳಿ ಕಳಿಸ್ತಾ ಇದ್ದಾರೆ ಬರ್ತಾರೆ ಬಂದು ಕೇಳಿದಾಗ ಈ ತರ ನನ್ನ ಮಗ ಅಲ್ಲಿ ನೋಡಿದ ನಮ್ಮ ಮನೆಯಲ್ಲಿರೋ ಸಮಸ್ಯೆಗಳೇ ನಿಮ್ಮತ್ರ ಹೋಗ್ಬಿಟ್ಟು ಪರಿಹಾರ ತಗೊಳ್ಳೋಕೆ ಹೇಳಿದಾನೆ ಗುರುಗಳೇ ಅದಕ್ಕೋಸ್ಕರ ಬಂದೆ ಅಂತ ನಿಮ್ಮ ಮಗ ಎಲ್ಲಿದ್ದಾರೆ ಏನಿದ್ದಾರೆ ಅಂತ ಕೇಳಿದ್ರೆ ಅಮೆರಿಕಾದಲ್ಲಿದ್ದಾನೆ ಆಸ್ಟ್ರೇಲಿಯಾದಲ್ಲಿದ್ದಾನೆ ಆಮೇಲೆ ಅಬುದಾಬಿಯಲ್ಲಿದ್ದಾನೆ ನಮ್ಮ ಇದೇನು ಮತ್ತೆ ಇಂಗ್ಲೆಂಡಲ್ಲಿದ್ದಾನೆ ನ್ಯೂಜಿಲೆಂಡಲ್ಲಿದ್ದಾನೆ ಅಲ್ಲಿಂದೆಲ್ಲ ಹೇಳ್ತಾ ಇದ್ದಾನೆ ಅಮ್ಮ ಹೋಗು ಅವ್ರು ತುಂಬ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಏನು ತೊಂದರೆ ಇದೆ ಹೇಳು ಖಂಡಿತವಾಗ್ಲೂ ಅವ್ರು ಒಳ್ಳೆ ಪರಿಹಾರ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸೊ ಯಾರು ಬೇರೆ ಬೇರೆ ವಿದೇಶಗಳಿಂದ ನೋಡಿ ನನ್ನ ಈ ಒಂದು ಜ್ಞಾನವನ್ನು ಸರಿಯಾಗಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಇವ್ರ ಹತ್ರ ಹೋದರೆ ಪರಿಹಾರ ಸಿಗುತ್ತೆ ಅನ್ನೋ ಒಂದು ಮನೋಭಾವನೆಯಿಂದ ನಿಮ್ಮ ಬಂಧು ಬಳಗವನ್ನು ಕಳಿಸ್ತಾ ಇದ್ರೆ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಇವತ್ತು ಬಂದಿರುವಂಥ ಪ್ರಶ್ನೆಗಳೇನು ಅಂತಂದರೆ ಕೇಳ್ತಾರೆ ಯಾರೋ ಬ್ರಹ್ಮಸ್ಥಾನದಲ್ಲಿ ಫೋಟೋ ಇಡಬಹುದಾ ಅಂತ ಹೇಳ್ತಾರೆ. ದಯವಿಟ್ಟು ಏನು ಇಡಕ್ಕೆ ಹೋಗ್ಬಿಡಿ, ಬ್ರಹ್ಮಸ್ಥಾನದಲ್ಲಿ ಏನು ಇಡಕ್ಕೆ ಹೋಗ್ಬಿಡಿ. ಕೀಪ್ ಇಟ್ ವೇಕೆಂಟ್, ಕೀಪ್ ಇಟ್ ಎಂಟಿ, ಕೀಪ್ ದ್ಯಾಟ್ ಸ್ಪೇಸ್ ಆಲ್ವೇಸ್ ಕ್ಲೀನ್ ಆ್ಯಂಡ್ ಕ್ಲಿಯರ್. ಸೊ ನನ್ನ ಹೊಟ್ಟೆಗೆ ಏನಾದ್ರು ಒಂದು ಸ್ವಲ್ಪ ಇಟ್ಕೊಂಡಿರಲ್ಲ ಸರ್? ಖಂಡಿತವಲ್ಲೂ ಬೇಡ ಅಂತ ಹೇಳ್ತೀನಿ. ಹಾಗೆ ನಮಗೆ ಈ ಹೊಕ್ಕಳಿನ ಭಾಗ, ಹೊಟ್ಟೆಯ ಭಾಗ ಎಷ್ಟು ಇಂಪಾರ್ಟೆಂಟೋ, ಬರುವಂಥ ನಾವು ಏನು ಆಹಾರವನ್ನು ಸೇರಿಸ್ತೀವೋ ಅದು ಬಂದಾಗ ಏನಾಗುತ್ತೆ, ಅಲ್ಲಿ ಪಚನಕ್ರಿಯೆ ಆಗುತ್ತೆ, ಅಂದರೆ ಡೈಜೆಷನ್ ಆಗುತ್ತೆ. ಡೈಜೆಷನ್ ಆದಮೇಲಿಂದ ಅಲ್ಲಿಂದ ಪ್ರೋಟೀನ್ಸು, ವಿಟಮಿನ್ಸು, ಅನೇಕ ರೀತಿಯಾದಂಥ ವಿಟಮಿನ್ಸ್ಗಳು ಅದನ್ನೆಲ್ಲನೂ ಕೂಡ ದೇಹದಲ್ಲಿರೋ ಪ್ರತಿಯೊಂದು ಅಂಗಾಂಗಕ್ಕೂ ಕೂಡ ತಲುಪಿಸಿ ಅದನ್ನು ಚೈತನ್ಯಪೂರ್ಣವಾಗಿ ಇಟ್ಕೊಂಡು ಆರೋಗ್ಯಪೂರ್ಣವಾಗಿ ಇಟ್ಕೊಂಡು ನಮಗೆ ಸದಾ ಅದು ಸಹಕಾರಿಯಾಗಿರಲಿ ಅಂತ ಯಾವ ರೀತಿ ಆ ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸು ನಮಗೆ ಯಾವ ರೀತಿ ಸಪೋರ್ಟನ್ನು ಮಾಡ್ತಾ ಹೋಗ್ತಾ ಇರುತ್ತೋ ಅದರ ಮೂಲ ಸ್ಥಾನ ಯಾವುದು? ಬ್ರಹ್ಮಸ್ಥಾನ. ಸೊ ಹಾಗಾಗಿ ಆ ಬ್ರಹ್ಮಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅದು ದೇವರ ಫೋಟೋನಾಗಿರಲಿ, ದೇವರ ವಿಗ್ರಹನಾದರೂ ಆಗಿರಲಿ, ದಯವಿಟ್ಟು ಇಡಬೇಡಿ ಅಂತ ಹೇಳ್ತೇನೆ. ಏನು ಇಡಕ್ಕೆ ಹೋಗ್ಬಿಡಿ, ಕೀಪ್ ಇಟ್ ಕ್ಲೀನ್ ಆ್ಯಂಡ್ ಟೈಡಿಯಾಗಿ ಇಟ್ರಿ ಅಂತಂತ ಹೇಳ್ತೇನೆ. ಎರಡನೇದು ಅಂತಂದರೆ ದನದ ಕೊಟ್ಟಿಗೆಗೆ ಉತ್ತಮವಾದ ಸ್ಥಳ ಯಾವುದು ಅಂತ ಕೇಳ್ತಾ ಇರ್ತಾರೆ. ದನದ ಕೊಟ್ಟಿಗೆಗೆ ಉತ್ತಮವಾದ ಸ್ಥಳ ಯಾವುದು ಅಂತನಾದರೆ ಮನೆಯ ಅಥವಾ ನಿಮ್ಮ ಸೈಟ್ ಭಾಗದ ಏನಿರ್ತಾರೆ ಆ ಸೈಟ್ ಭಾಗದ ವಾಯುವಿಮಲೆ ತುಂಬ ಒಳ್ಳೆಯದು. ಯಾಕೆ ಅಂತಂತ ಹೇಳಿದಾಗ ಬೆಳಗ್ಗೆ ಹೊತ್ತು ಸೂರ್ಯನ ಕಿರಣಗಳು, ರಶ್ಮಿಗಳು ಏನು ಬರುತ್ತಲ್ಲ ಅದು ಬಂದಿದ್ದು ಏನಾಗುತ್ತೆ ಅಂತಂದರೆ ನಾರ್ತು ಈಸ್ಟು, ನಾರ್ತು ಈಸ್ಟು ಎರಡೂ ಭಾಗದಲ್ಲಿ ಬರೋದ್ರಿಂದ ಏನಾಗುತ್ತೆ, ಇದು ನಾರ್ತ್ ವೆಸ್ಟ್ ಭಾಗದಲ್ಲಿರುತ್ತೆ. ಹೀಗೆ ಅಂತ ತೊಗೊಂಡ್ರೆ ಇದು ನಾರ್ತ್ ವೆಸ್ಟು, ಇದು ಮನೆ ಅಂತ ಅಂದ್ಕೊಳ್ಳಿ. ಸೊ ಈ ಕಡೆಯಿಂದ ಸೂರ್ಯನ ಕಿರಣ ಬರ್ತಾ ಇದೆ ಅಂತಂತಂದರೆ ಅದೇನಾಗುತ್ತೆ ಅಂದರೆ ನಿಮ್ಮ ಮನೆಯ ನಾರ್ತ್ ಈಸ್ಟು ಬರೋದಲ್ಲದೆ ಅದು ವಾಯು ಮೂಲೆಗೂ ಕೂಡ ಹೋಗ್ತಾ ಇರತ್ತೆ. ಸ್ಥಳಾವಕಾಶ ಇದ್ದರೆ, ಏನೋ ನೀವು ಕಟ್ಟಿಲ್ದಿದ್ದರೆ ಅದು ಇಲ್ಲೂ ತನಕ ಹೋಗುತ್ತೆ. ಬೆಳಗ್ಗೆ ಬರುವಂಥ ಆ ಸೂರ್ಯನ ರಶ್ಮಿಯಿಂದ ಏನಾಗುತ್ತೆ ಅಂತಂದರೆ ಆ ದನದ ಕೊಟ್ಟಿಗೆಯಲ್ಲಿ ಇರುವಂತಹ ಅನೇಕ ರೀತಿಯಾದಂಥ ಬ್ಯಾಕ್ಟೀರಿಯಾಸ್ಗಳು, ವೈರಸ್ಗಳು ಇದನ್ನೆಲ್ಲನೂ ಕೂಡ ಸಾಯಿಸೋದಕ್ಕೆ ಸೂರ್ಯನ ರಶ್ಮಿಗೆ ಸಾಧ್ಯ, ಸೂರ್ಯನ ಕಿರಣಗಳಿಗೆ ಸಾಧ್ಯ. ಮತ್ತೊಂದು ಏನಾಗುತ್ತೆ ಅಂತಂದರೆ ಅದರಿಂದ ಬರುವಂತಹ ಆ ಸೂರ್ಯನ ಕಿರಣದಿಂದ ಬರುವಂಥ ಆ ಒಂದು ರಶ್ಮಿ ಅಥವಾ ಇದೇನಿರುತ್ತಲ್ಲ ಅದು ಹಸುಗೆ ಅಥವಾ ಅಲ್ಲಿರೋಂಥ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಯಾವುದ್ರ ಮೇಲೆ ಬೀಳುತ್ತೋ ಅದು ಅವುಗಳನ್ನು ಹೆಲ್ತಿಯಾಗಿಡುತ್ತೆ. ಹೆಂಗೆ ಅಂತಂದರೆ ವಿಟಮಿನ್ ಡಿಯನ್ನು ತಗೊಳ್ಳೋದ್ರ ಮೂಲಕ, ವಿಟಮಿನ್ ಡಿ ಯಾವಾಗ ಬರುತ್ತೋ ಅವಾಗ ಕ್ಯಾಲ್ಶಿಯಮ್ಮು ಜಾಸ್ತಿಯಾಗಿ ಬಾಡಿಲಿ ಬೆನ್ನೆಲುಬುಗಳು ಅಥವಾ ಮೂಳೆಗಳು ಎಲ್ಲನೂ ಕೊಟ್ಟು ಗಟ್ಟಿ ಆಗ್ತಾ ಹೋಗುತ್ತೆ. ಅದು ಒಂದು. ಮತ್ತೊಂದು ಏನಾಗುತ್ತೆ ಅಂತಂದರೆ ಸಂಜೆ ಹೊತ್ತು ಸೂರ್ಯ ಹೀಗೆ ಸುತ್ತಕೊಂಡು ಏನಾಗುತ್ತೆ ಅಂತಂದರೆ, ಸೊ ಪೂರ್ವ ಭಾಗದಲ್ಲಿ ಹುಟ್ಟುತ್ತಾನೆ ಸೂರ್ಯ, ಪೂರ್ವ ಭಾಗದಲ್ಲಿ ಹುಟ್ಟುತ್ತಾ ಹಾಗೆ ದಕ್ಷಿಣ ಭಾಗ ಹೋಗ್ತಾನೆ, ದಕ್ಷಿಣಕ್ಕೆ ಹೋಗ್ತದಂಗೆ ಏನಾಗುತ್ತೆ ಪಶ್ಚಿಮ ಭಾಗಕ್ಕೆ ಬರ್ತಾನೆ. ಅಂದರೆ ನಿಜವಾಗ್ಲೂ ನೋಡೋಕ್ಕೆ ಸೂರ್ಯ ಯಾರನ್ನು ಸುತ್ತಲ್ಲ, ಭೂಮಿ ಸುತ್ತುತ್ತೆ. ಸೊ ಭೂಮಿ ಸುತ್ತಬೇಕಾದ್ರೆ ಏನಾಗುತ್ತೆ ಅಂದರೆ ಇಲ್ಲಿಂದ ಹಿಂಗೆ ಸುತ್ತಕೊಂಡು ಬರ್ಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಬಂದಿರುತ್ತೆ. ಸಂಜೆ ಹೊತ್ತು ಏನು ಬರುತ್ತಲ್ಲ, ಈ 4:30 ಏನು ಬರುತ್ತಲ್ಲ ಅಲ್ಲಿಂದ ಸೂರ್ಯನ ರಶ್ಮಿ, ಅದು ಏನಾಗುತ್ತೆ ಅಂತಂದರೆ ಅದು ಹಿತಕರವಾದಂಥ ಒಂದು ರಶ್ಮಿಯನ್ನು, ಹಿತಕರವಾದಂಥ ಒಂದು ವಾತಾವರಣವನ್ನು ಆ ದನದ ಕೊಟ್ಟಿಗೆಗೆ ಸೃಷ್ಟಿ ಮಾಡುತ್ತೆ. ಮತ್ತೊಂದು ಏನಾಗುತ್ತೆ ಅಂದರೆ ಆ ಒಂದು ಹಿತಕರವಾದ ವಾತಾವರಣ ಅಲ್ಲಿ ಬಂದಾಗ ಏನಾಗುತ್ತಾರೆ, ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳು, ಹಸುಗಳಾಗಿರ್ಬೋದು, ಏನು ಬೇಕಾದಾಗಿರ್ಬೋದು ಅದು ಆರೋಗ್ಯಪೂರ್ಣವಾಗಿರುತ್ತೆ. ಹಾಗಾಗಿ ಮನೆಯ ಅಥವಾ ನಿಮ್ಮ ಪ್ರಾಂಗಣದ, ನಿಮ್ಮ ಸೈಟಿನ ಅಥವಾ ನಿಮ್ಮ ಹೊಲದ ವಾಯುವ್ಯ ಭಾಗದಲ್ಲಿ ದನದ ಕೊಟ್ಟಿಗೆಯನ್ನು ಮಾಡ್ಕೊಳ್ಳೋದು ಬಹಳ 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 ಉತ್ತಮ. ಯಾಕೆಂದರೆ ಸಂಜೆ ಆಗ್ತಿದ್ದಂಗೆ ಸಾಧಾರಣವಾಗಿ ಏನಾಗುತ್ತೆ ಅಂದರೆ ಸೂರ್ಯನ ಬಿಸಿಲು ನಮಗೇನಾಗುತ್ತೆ, ಪೂರ್ವದ ಕಡೆ ಹೆಚ್ಚು ಬೀಳುತ್ತೆ, ದಕ್ಷಿಣದ ಕಡೆ ಹೆಚ್ಚು ಬೀಳುತ್ತೆ, ಮತ್ತು ನೈಋತ್ಯದ ಕಡೆಗೆ ಬೀಳುತ್ತೆ. ಆದರೆ ವಾಯುವದ ಕಡೆಗೆ ಬೆಳಗ್ಗೆ ಹೊತ್ತು ಕಡಿಮೆನೇ ಬೀಳುತ್ತೆ, ಸಂಜೆ ಹೊತ್ತು ಕಡಿಮೆನೇ ಬೀಳುತ್ತೆ. ಹಾಗಾಗಿರಿಂದ ಏನಾಗುತ್ತೆ, ಆ ಭಾಗದಲ್ಲಿ ಸ್ವಲ್ಪ ಕೂಲಾದ ಟೆಂಪರೇಚರ್ ಇರುತ್ತೆ.
ಒಂದು ಕೂಲ್ ಟೆಂಪರೇಚರ್ ಅಂದ್ರೆ ಒಂದು ಆಪ್ಟಿಮಮ್ ಟೆಂಪರೇಚರ್ ಇದ್ದಾಗ ಏನಾಗುತ್ತೆ ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯನಿಗೂ ಕೂಡ ಹಿತವನ್ನ ಕೊಡುತ್ತೆ ಯಾವಾಗ ಮನಸ್ಸು ಹಿತವಾಗಿರುತ್ತೋ ದೇಹ ಹಿತವಾಗಿರುತ್ತೋ ಮನಸ್ಸು ಹಿತವಾಗಿರುತ್ತೆ ಕೆಲಸ ಕಾರ್ಯಗಳು ಕೂಡ ಮುದುವಾಗಿ ಆಗುತ್ತೆ ಓಕೆ ಮತ್ತೊಬ್ಬರು ಕೇಳಂತಿರೋದು ಏನಂತಾರೆ ವಾಯುವ್ಯ ಮೂಲೆಯಲ್ಲಿ ಟಾಯ್ಲೆಟ್ ಇದೆ ಅದಕ್ಕೆ ಏನಾದರೂ ಪರಿಹಾರ ಕೊಡಿ ಅಂತ ಕೇಳ್ತಾರೆ ಈಗಾಗಲೇ ಸಾಕಷ್ಟು ಸಲ ವಿಡಿಯೋಸ್ ಕಳಿಸ್ಬಿಟ್ಟಿದ್ದೀನಿ ಅದರ ಬಗ್ಗೆ ಬೇಕಾದಷ್ಟು ತಿಳಿಸ್ಬಿಡ್ತೀನಿ ವಾಯುವ್ಯ ಮೂಲೆಯಲ್ಲಿ ಟಾಯ್ಲೆಟ್ ಇದ್ದರೆ ಏನು ಮಾಡ್ಕೋಬೇಕು ಅಂತಂದ್ಬಿಟ್ಟು ದಯವಿಟ್ಟು ಹಳೆ ವಿಡಿಯೋಸನ್ನು ನೋಡಿ ಖಂಡಿತವಾಗಲೂ ಅದರಲ್ಲಿ ಸವಿಸ್ತಾರವಾಗಿ ವಾಯುವ್ಯ ಮೂಲೆಯಲ್ಲಿ ಟಾಯ್ಲೆಟ್ ಇದ್ದರೆ ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ತಿಳಿಸ್ಬಿಡ್ತೀನಿ ಸ್ಟಿಲ್ ತಿಳಿಸ್ಬಿಡ್ತೀನಿ ಏನಂತಾರೆ ಅಲ್ಲಿ ಏನಾದರೂ ಕಮೋಡ್ ಇತ್ತಂದರೆ ಇದೆ ನಂಬರ್ ಟೂ ಕಮೋಡ್ ಏನಾದ್ರು ಇತ್ತಂತಂತಂದರೆ ಅದರ ಸುತ್ತಲೂ ಕೂಡ ನೀವು ವೈಟ್ ಕಲರು ಗ್ರೇ ಕಲರು ಇಲ್ಲ ಸಿಲ್ವರ್ ಕಲರ್ ಪೇಂಟನ್ನು 3 ಇಂಚ್ ಪೇಂಟನ್ನು ಸುತ್ತಲೂ ಬಳ್ಕೊಳ್ಳಿ ಅದ್ರ ಮೂಲೆಯಲ್ಲಿ ಒಂದು ಕಡೆಗೆ ಏನು ಮಾಡಿ ಅಂತಂದರೆ ಒಂದು ಗಾಜಿನ ಬಟ್ಟಲಲ್ಲಿ ಅಥವಾ ಪಿಂಗಾಣಿಲಿ ಏನು ಮಾಡ್ಬೋದು ಕಲ್ಲುಪ್ಪನ್ನು ಇಟ್ಟಿರ್ಬೋದು ವಾರಕ್ಕೊಂದ್ಸಲ ಅದನ್ನು ತೆಗೆದು ಕಮೋಡ್ಗೆ ಹಾಕ್ಬಿಡಿ ಅಲ್ಲಿರೋಂಥ ನ್ಯಾನಿ ಟ್ರಾಪ್ಗೆ ಹಾಕಿ ಯಥೇಚ್ಛವಾಗಿ ನೀರು ಬಿಟ್ಟು ಖಾಲಿ ಮಾಡಿ ಮತ್ತೆ ಇಳ್ತಾ ಹೋಗಿ ಇದ್ರ ಬಗ್ಗೆ ತುಂಬ ವಿಸ್ತಾರವಾಗಿ ಬೇರೆ ಬೇರೆ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ ದಯವಿಟ್ಟು ಅದು ಹಳೆ ಎಪಿಸೋಡ್ಗಳು ನೋಡ್ತಾ ಹೋಗಿ ಅದರಲ್ಲಿ ಇನ್ನೂ ಚೆನ್ನಾಗಿ ತಿಳಿಸಿರ್ತೀನಿ ಅದನ್ನು ಮತ್ತೊಬ್ಬರು ಕೇಳ್ತಿದ್ದಾರೆ ಗೃಹಪ್ರವೇಶಕ್ಕೆ ಕೃಷ್ಣಪಕ್ಷ ಒಳ್ಳೆಯದಾ ಅಥವಾ ಶುಕ್ಲಪಕ್ಷ ಒಳ್ಳೆಯದಾ ಅಂತ ಕೇಳ್ತಾ ಇರ್ತಾರೆ ತುಂಬ ಒಳ್ಳೆಯ ಪ್ರಶ್ನೆ ಒಂದು ಸಣ್ಣ ಕತೆ ಮೂಲಕ ನಿಮ್ಗೆ ಹೇಳ್ಬಿಡ್ತೇನೆ ಏನು ಅಂತಂದರೆ ಒಂದು ಸಲ ತೆನಾಲಿರಾಮ ಏನಾಗ್ತಾನೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ರಾಜ್ಯಕ್ಕೆ ಹೋಗ್ಬಿಟ್ಟು ಬೇಹುಗಾರಿಕೆ ಅಂತಂದರೆ ಸ್ಪೈ ಆಗಿ ಹೋಗ್ತಾನೆ ಅಲ್ಲಿ ಹೆಂಗೋ ಮಾಡ್ಬೇಕಾದ್ರೆ ಸಿಗಾಕೊಂಡ್ಬಿಡ್ತಾನು ಸಿಗಾಕೊಂಡ್ಬಿಟ್ಟಾಗ ಏನು ಮಾಡ್ತಾರೆ ಅಂತಂದರೆ ಅವರೆಲ್ಲ ಇಟ್ಕೊಂಡು ಮಾಡಿ ಏಯ್ ನೋಡು ನೀನು ನಮ್ಮ ರಾಜ ಮೆಚ್ಚೋ ರೀತಿಯಲ್ಲಿ ಏನಾದರೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟರೆ ನಿನ್ನನ್ನು ಬಿಟ್ಟುಬಿಡ್ತೀವಿ ಇಲ್ಲ ಅಂತ ಹೇಳಿದ್ರೆ ನಿನ್ನನ್ನು ಇದೇ ರಾಜ್ಯದಲ್ಲಿ ಕೊಂದಾಕ್ಬಿಡ್ತೀವಿ ಅಂತ ಹೇಳ್ತಾರೆ ಸರಿ ಅವನು ಕಾಯ್ತಾರೆ ಆ ಒಂದು ಪರೀಕ್ಷಾ ದಿನ ಬರುತ್ತೆ ಆ ಪರೀಕ್ಷಾ ದಿನ ಕರ್ಕೊಂಡೋಗ್ಬಿಟ್ಟು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನಮ್ಮ ರಾಜ ಶುಕ್ಲಪಕ್ಷವೋ ಕೃಷ್ಣಪಕ್ಷವೋ ಕೃಷ್ಣಪಕ್ಷವೋ ಶುಕ್ಲಪಕ್ಷವೋ ನಮ್ಮ ರಾಜ ಯಾವ ಪಕ್ಷ ಆಗಿದ್ರೆ ನಿಂಗೆ ಇಷ್ಟ ಆಗುತ್ತೆ ಅಂತ ಕೇಳ್ತಾನೆ ಅವನು ಹೇಳ್ತಾನೆ ನಮ್ಮ ಅಂದರೆ ನಿಮ್ಮ ರಾಜ ಕೃಷ್ಣಪಕ್ಷದಲ್ಲಿ ಬರುವಂಥ ಪೂರ್ಣ ಅಮಾವಾಸ್ಯೆಯಲ್ಲಿ ಅಂದರೆ ಪೂರ್ಣ ಹುಣ್ಣಿಮೆ ಬರುವಂಥ ಪರಿಪೂರ್ಣವಾದ ಚಂದ್ರ ನಿಮ್ಮ ಹಾಗಾದರೆ ನಿಮ್ಮ ರಾಜ ಡೌನಾ ಏನೂ ಇಲ್ವಾ ಅಂತಂದರೆ ಅವನು ಹೇಳ್ತಾನೆ ಶುಕ್ಲಪಕ್ಷದ ಚಂದ್ರನಿದ್ದಂತೆ ಅಂತಂತ ಹೇಳ್ತಾನೆ ಸೊ ಅದನ್ನು ಹೇಳಿಬಿಡ್ತಾನೆ ಹೇಳಿದ ತಕ್ಷಣ ಅಲ್ಲಿ ಹೆಂಗಿದ್ರು ಆ ರಾಜನ ಹೊಗಳದ್ನಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಬಿಟ್ಟು ಕಳಿಸ್ತಾರೆ ಅಲ್ಲಿಂದ ಬರ್ತಿದ್ದಂಗೆ ಇಲ್ಲಿರ್ತಲ್ಲ ತೀಟ್ನಿ ಮಾಸ್ಟರ್ಗಳು ಅಂದರೆ ಕಿರಿಕ್ ಮಾಡೋವಂಥವ್ರು ಅವರೆಲ್ಲ ಸೇರ್ಕೊಂಡು ಹೇಳ್ತಾ ಇರ್ತಾರೆ ಇಲ್ಲಿ ಕೃಷ್ಣದೇವರಾಯನ ಹೇಳ್ತಾನೆ ನೋಡು ಬೇರೆ ರಾಜ್ಯದಲ್ಲಿ ಹೋಗ್ಬಿಟ್ಟು ಆ ರಾಜನ ಹೇಳ್ದ ನೀನು ಪೂರ್ಣಚಂದ್ರನಿದ್ದಂತೆ ಹುಣ್ಣಿಮೆಯಲ್ಲಿ ಬರುವಂಥ ಪೂರ್ಣಚಂದ್ರನಿದ್ದಂತೆ ಆದರೆ ನೀನು ಶುಕ್ಲಪಕ್ಷದಲ್ಲಿ ಬರುವಂತಹ ಚಂದ್ರನಂತೆ ಅಂತಂತ ಹೇಳ್ತಾನೆ ಸೊ ಇಲ್ಲಿ ತೆನಾಲಿ ರಾಮಕೃಷ್ಣಗೆ ಎರಡೂ ಕಡೆಗೂ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಅವನು ಬಹಳ ಬುದ್ಧಿವಂತ ಅವನು ಹೇಳ್ತಾನೆ ರಾಜ ಒಂದು ಸಲ ಶುಕ್ಲಪಕ್ಷದ ಏನು ಕೃಷ್ಣಪಕ್ಷದಲ್ಲಿ ಬಂದು ಒಂದು ಸಲ ಪೂರ್ಣವಾದಂಥ ಹುಣ್ಣಿಮೆಯಲ್ಲಿ ಚಂದ್ರ ಪೂರ್ಣ ಆದಮೇಲಿಂದ ನೆಕ್ಸ್ಟ್ ಡೇಯಿಂದ ಏನಾಗ್ತಾನೆ ಅವನು ಕರಗ್ತಾ ಹೋಗ್ತಾನೆ ಇನ್ನು 15 ದಿನಕ್ಕೆ ಏನಾಗ್ಬಿಡ್ತಾನೆ ಅವನು ಪೂರ್ತಿ ಮಾಯ ಆಗ್ತಾನೆ ಎಲ್ಲಿಗೆ ಅದು ಕೃಷ್ಣಪಕ್ಷಕ್ಕೆ ಬರುತ್ತೆ ಕೃಷ್ಣಪಕ್ಷಕ್ಕೆ ಬಂದಾಗ ಏನಾಗ್ಬಿಡ್ತದ್ದು ಅಮಾವಾಸ್ಯೆ ಬಂದ್ಬಿಡ್ತದೆ ಚಂದ್ರ ಕಾಣಿಸ್ತಾನ ಕಾಣಿಸಲ್ಲ ಅಲ್ಲಿಂದ ನೆಕ್ಸ್ಟು ಅಮಾವಾಸ್ಯೆ ಮುಗಿದಾದ್ಮೇಲೆ ಮತ್ತೆ ಏನಾಗ್ತಾನೆ ಚಂದ್ರ ಉದಯಕ್ಕೆ ಶುರು ಮಾಡ್ತಾನೆ ಆ ಉದಯಿಸ್ತಾ ಇರ್ಬೇಕಾದ್ರೆ ಏನಾಗ್ತಾನೆ ಅವನು ಅವನು ಶುಕ್ಲಪಕ್ಷದಲ್ಲಿ ಬರ್ತಾನೆ ಸೊ ಶುಕ್ಲಪಕ್ಷದಲ್ಲಿ ಬರುವಂಥನು ಉದಯಿಸ್ತಾ ಇರ್ತಾನೆ ಕೃಷ್ಣಪಕ್ಷದಲ್ಲಿ ಬಂದವನು ಅಳಿತಾ ಹೋಗ್ತಾನೆ ಸೊ ಹಾಗಾಗಿ ಅವನು ಪೂರ್ಣಚಂದ್ರನಾಗಿದ್ದರೆ ಮುಂದಕ್ಕೆ ಏನಾಗ್ತಾನೆ ಅವನು ಅಳಿತಾ ಹೋಗ್ತಾನೆ ಆದರೆ ನೀನು ಶುಕ್ಲಪಕ್ಷದಲ್ಲಿ ಬರುವಂಥ ಚಂದ್ರನಿದ್ದಂಗೆ ಪ್ರತಿದಿನ ಬೆಳಗ್ತಾ ಹೋಗ್ತಾ ಇರ್ತೆ ಬೆಳೀತಾ ಹೋಗ್ತಾ ಇರ್ತೆ ಅಂತಂದ್ಬಿಟ್ಟು ಯಾರೋ ಪ್ರಶ್ನೆ ಕೇಳಿದ್ರಲ್ಲ ಗೃಹಪ್ರವೇಶಕ್ಕೆ ಕೃಷ್ಣಪಕ್ಷ ಒಳ್ಳೆಯದ ಶುಕ್ಲಪಕ್ಷ ಒಳ್ಳೆಯದ ಅಂತಂದ್ಬಿಟ್ಟು ಅದಕ್ಕೆ ಒಂದು ಸಣ್ಣ ಕಥೆ ಮೂಲಕ ಹೇಳಿದ್ದೀನಿ ಸೊ ಶುಕ್ಲಪಕ್ಷ ಯಾವತ್ತಿದ್ರೂ ಒಳ್ಳೆಯದೇನೆ ಸೊ ಬೆಳೆಯುವಂಥದ್ದು ಕುಂದುವಂಥದ್ದಲ್ಲ ಕಳೆಯುವಂಥದ್ದಲ್ಲ ಓಕೆ ಹಾಗಾಗಿ ಯಾರು ಪ್ರಶ್ನೆ ಕೇಳಿದ್ರು ನೀವು ಗೃಹಪ್ರವೇಶಕ್ಕೆ ಶುಕ್ಲಪಕ್ಷದಲ್ಲಿ ನೋಡುವಂಥದ್ದು ಭಾಳ ಭಾಳ ಉತ್ತಮ ಸೊ ಇಷ್ಟನ್ನು ಹೇಳ್ತಾ ಭಗವಂತ ಎಲ್ರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹ ಸಕಲೈಶ್ವರ್ಯಗಳನ್ನ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ ಹಿಂದ್.